ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವೀರೇಶ್ ಸೋಬರದಮಠ್ ಗದಗ ಜಿಲ್ಲೆಯ ನರಕುಂದ ಮತಕ್ಷೇತ್ರಕ್ಕೆ ನಾನು ಪಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ನನ್ನ ಗುರುತು ಆಟೋ ರಿಕ್ಷಾ ಅದಕ್ಕೆ ನಿಮ್ಮ ಅಮೂಲ್ಯ ಮತ ನೀಡುವ ಮೂಲಕ ನನ್ನನ್ನ ಗೆಲ್ಲಿಸಿ ನಿಮ್ಮ ಸೇವೆ ಮಾಡುವ ಅವಕಾಶ ಕೊಡಿ ಅಂತ ಮನವಿ ಮಾಡಿಕೊಂಡ್ರು ನಾನು ಬೇರೆ ಬೇರೆ ಪಕ್ಷಗಳ ರೀತಿಯಲ್ಲಿ ಹಣ ಹೆಂಡ ಸೀರೆ ಕುಕ್ಕರ್ ಹಂಚುವ ವ್ಯಕ್ತಿಯಲ್ಲ ನಾನು ಪ್ರತಿಭಟನೆಯ ಮೂಲಕ ಸೇವೆ ಸಲ್ಲಿಸುವ ಮೂಲಕ ನನ್ನ ಕಾರ್ಯವೈಖರಿ ತಿಳಿಸಿದ್ದೇನೆ ಅಂತ ಹೇಳಿದ್ರು ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಮಹದಾಯಿ ಕಳಸ ಬಂಡೂರಿ ನಾವು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಆದರೆ ಅದು ನಮ್ಮ ಹೋರಾಟದ ಫಲ ಇದೆ ಕಾಂಗ್ರೆಸ್ ನಾವು ಪ್ರತಿಭಟನೆ ಮಾಡಿದ್ರೆ ಲಾಟಿ ಚಾರ್ಜ್ ಮಾಡಿದ್ದಾರೆ ಹೆಣ್ಣು ಮಕ್ಕಳು ಎಂದು ನೋಡದೆ ಹೊಡೆಸಿದ್ದಾರೆ ಅವರಿಗೆ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಹೇಳಿದ್ರು ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಹೋಗಾರ್ ಎನ್‌ಕೆಎಸ್ ಟಿವಿ 4 ಗದಗ ಅಂತ ಹೇಳಿ ಆ ಮನುಷ್ಯನ ತಗದು ಪ್ರಕಾಶ್ ಕರಿ ಅವರು ಈ ಕಡೆ ಬಿಜೆಪಿ ಅಲ್ಲಿ ಇನ್ನೊಬ್ಬರು ಯಾರು ಅರ್ಜಿ ಹಾಕಿದ್ರು ಅಂದ್ರೆ ಅವರು ಬಿಡೋಂಗಿಲ್ಲ ಅನ್ನುವಂತ ಸಂಸ್ಕಾರ ಅವರನ್ನು ತಕ್ಷಿಸಿದರು ಅವರ ಆಗಬೇಕು ಅವರ ಮಕ್ಕಳ ಆಗಬೇಕು ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನವನ್ನು ಬರೆದಂತ ಸಂವಿಧಾನ ಇವತ್ತ ಪಾಲನೆ ಇಲ್ಲ ಆಗಲಿಕ್ಕತ್ತದ ಒಂದ ಕಡೆಗೆ ಸಂವಿಧಾನದೊಳಗೆ ಏನದ ಅಂದ್ರೆ ಜನಪ್ರತಿನಿಧಿಗಳು ಸಾರ್ವಜನಿಕರ ಸೇವಕರು ಅವರು ಬಡೂರಾಗಿರಬೇಕು ಸಾರ್ವಜನಿಕರು ಜನಾಂಗ ಎಲ್ಲ ಶ್ರೀಮಂತ ಆಗಬೇಕು ಅಂತ ಹೇಳಿ ಸಂವಿಧಾನದೊಳಗೆ ಇವತ್ತ ಜನರೆಲ್ಲ ಬಡೂರು ಮಾಡಿದ್ದಾರೆ ಇವರೆಲ್ಲ ಶ್ರೀಮಂತರಾಗಿದ್ದಾರೆ ಇವತ್ತ ನಮ್ಮ ನರಗುಂದ ಮತಕ್ಷೇತ್ರದಲ್ಲಿ ಯಾರು ಚುನಾವಣೆಗೆ ನಾ ವಲ್ಯ ಅಂತ ಹೆದರ್ತಾರ ಅನ್ನೋದು ಉದಾಹರಣೆ ಕೊಡ್ತೀನಿ ಇವತ್ತ ನರಗುಂದ ಮತಕ್ಷೇತ್ರದಲ್ಲಿ ಹೆಂಡದ ಹೊಳೆ ಓಡಾಡ್ತಾ ಇದೆ ಸರಾಯಿ ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಜಿ ಮೋದಿ ಅವರ ನೇತೃತ್ವದ ಸಮಿತಿ ಮಾಡಿದಕ್ಕೆ ನಾವ ನೀರು ಕೊಟ್ಟಿವೆ ಅನ್ನುವಂತ ಆಧಾರವನ್ನು ಇತ್ತಂದ್ರೆ ತಂದು ಕೊಡ್ರಿ ನಾನು ಈ ಹೋರಾಟವನ್ನ ಬಿಟ್ಟು ನಿಮ್ಮ ಪಕ್ಷದ ಕಚೇರಿಗಳಿಗೆ ಕಸ ಹೊಡಿತೀನಿ ಕಸ ಹೊಡಿ ಇವತ್ತು ಸುಪ್ರೀಂ ಕೋರ್ಟಿಗೆ ನಾವು ಹಾಕಿದ್ದಕ್ಕೆ ನೀರಿಗೆ ಟ್ರಿಮಿನಲ್ ರಚನೆ ಆಗಿ ಅದಕ್ಕೆ ಜಾಗ ಕೊಟ್ಟರು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟಿಗೆ ಹೋದೆವು ನಾವು ಟೆಂಡರ್ ಕರೀಬೇಕಾದ್ರೆ ನೀರಾವರಿ ಇಲಾಖೆ ಮುಂದೆ ನಿರಂತರವಾಗಿ ಹೋರಾಟ ಮಾಡಿದ್ವಿ ಇವತ್ತು ನೀರಾವರಿ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಿ ಸಿಬಿಐಗೆ 4 ಸಲ ಪತ್ರ ಬರೆದೆ ಪ್ರಧಾನಮಂತ್ರಿಗೆ 4 ಸಲ ಪತ್ರ ಬರೆದೆ ಅಮಿತ್ ಶಾ ಅವರಿಗೆ 4 ಪತ್ರ ಬರೆದೆ ನನ್ನ ಮೇಲೆ ಆರೋಪ ಮಾಡಿದ್ರು ಸುಮ್ ಸುಮ್ಮನ ಕೂಡ ಯಾರು ಆರೋಪ ಮಾಡಿದ್ರು ಅವರಿಗೆ ತನಿಖೆ ಮಾಡಬೇಕು ಅಂತ ಹೇಳಿ ಪತ್ರ ಬರೆದೆ ನಾನು ರೈತ ಸಮುದಾಯ ಭವನಕ್ಕೆ 2 ಎಕರೆ ಜಮೀನನ್ನು ಪಡೆದುಕೊಂಡೆ ಏನು ಒಂದು ಇವತ್ತ ತಮ್ಮ ತಮ್ಮ ಪಕ್ಷದ ನೇತಾರಗಳಿಗೆ ಸ್ಮಾರಕಗಳನ್ನು ಕಟ್ತಿರಿ ಇವತ್ತ 1980ರ ದಶಕದಲ್ಲಿ ಬಂಡಾಯದ ನಾಡು ಅಂತ ಹೇಳ್ಕೊಂತೀವಿ ನಾವು ಇಲ್ಲಿ 11 ಜನ ನಮ್ಮ ಮಾದಾಯ ಹೋರಾಟದೊಳಗೆ ನಿಧನರಾದರು ಬಂಡಾಯದಲ್ಲಿ ಕೂಡ 2 ಜನ ನಿಧನರಾದರು ಅವರ ಸ್ಮಾರಕಕ್ಕಾಗಿ 2 ಎಕರೆ ಹೊಲ ನಮಗೆ ಕೊಡಲೇಬೇಕು ಅನ್ನುವಂತ ಅದನ್ನು ಕೊಟ್ಟು ಇವತ್ತು ಕೋರ್ಟ್ ಮುಖಾಂತರ ಹೋಗಿದ್ದೇವೆ ನಾವು ಶಾಶ್ವತ ಕರ್ದ ಕೇಂದ್ರ ತಗಸಕತ್ತೀವಿ ಸಿಬಿಐಗೆ ಹಾಕಬೇಕಂತ ಹೇಳಿ ಹೋರಾಟ ಮಾಡಕತ್ತೀವಿ ಶಿಂಟಾಲೂರು ಲಿಫ್ಟ್ ಮುಖಾಂತರ ಈ ಭಾಗಕ್ಕೆ ನೀರು ಕುಡಿಸಬೇಕಂತ ಐತಿ ಇನ್ನೂ ತನಕನಾಗಿಲ್ಲ ಈ ಭಾಗದಲ್ಲಿ ರೋಣ ತಾಲೂಕು ಮತಕ್ಷೇತ್ರ 28 ಹಳ್ಳಿಗಳ ನರಗುಂದ ಮತಕ್ಷೇತ್ರಕ್ಕೆ ಬರ್ತಾವ ಅಭಿವೃದ್ಧಿ ಇಲ್ಲ ಬೆಣ್ಣೆಹಳ್ಳ ಹಳ್ಳ ಬಳಸ್ರಿ ಹಳ್ಳ ಬಳಸ್ರಿ ಅಂತ ಹೇಳಿ ಪ್ರತಿ ಸಲ ಮನವಿ ಕೊಟ್ಟರೂ ಬಳಿ ಅಥವಾ ಹಳ್ಳ ಅಂತ ಬಳಸ್ತಾ ಇಲ್ಲ 2019 ರೊಳಗ ಯಾರು ಮನೆಗೆ ನೀರು ನುಗ್ಗಿತ್ತು ಅದರ ಬಗ್ಗೆ ಈಗಾಗಲೇ ಸೋಶಿಯಲ್ ಮೀಡಿಯಾದೊಳಗ ಮೊನ್ನೆ ಬಿಜೆಪಿ ರ್ಯಾಲಿ ಇದ್ದ ದಿನ ನಮ್ದು ರ್ಯಾಲಿ ಇತ್ತು ಅವತ್ತಿನ ಸೋಶಿಯಲ್ ಮೀಡಿಯಾದೊಳಗ ಪಬ್ಲಿಕ್ ಆಗಿ ನಮ್ಮ ರೈತರು ಕುಡಿದು ಕುಡಿದು ಮತ್ತು ಬೇರೆ ಬೇರೆ ಯುವಕರು ಕುಡಿದು ಕುಡಿದು ಅಲ್ಲಿ ರಸ್ತೆದೊಳಗೆ ಬಿದ್ದಿದ್ದು ನೋಡಿ ಬಹಳ ನಮಗೆ ಕೆಟ್ಟ ಅನಿಸ್ತದೆ ಇವತ್ತು ಹಳ್ಳಿ ಹಳ್ಳಿ ಒಳಗೂ ದುಡ್ಡು ಕೊಡ್ತಾರ ಲಕ್ಷ ಅಂದ್ರೆ ಅಲಕ್ಷ ಆಗೈತಿ ಲಕ್ಷ ಗಟ್ಟಲೆ ಕೊಡಕತ್ತಾರ ಈಗ ತಾನೇ ನಮ್ಮ ಊರುಗಳದಾಗ ಸತೆ ನಿನ್ನೆ 6-7 ಲಕ್ಷ ರೂಪಾಯಿ ತಂದು ಖರ್ಚು ಮಾಡಲಿಕ್ಕೆ ಓಡಾಡ್ಲಿಕ್ಕತ್ತಾರ ಅನ್ನುವಂತ ನಮ್ಮ ಊರುಗಳದ ಅಧ್ಯಕ್ಷ ಸತೆ ಹೇಳಿದ್ರು ಯಾವ ಪಕ್ಷದೋ ಏನು ಗೊತ್ತಿಲ್ಲ ಅವ್ರಿಗೆ ತಿಳ್ಕೊಬೇಕಲ್ಲ ಸುಮ್ಮನೆ ಆರೋಪ ಮಾಡ್ತಾರೆ ಆರೋಪ ಅಲ್ಲ ಸತ್ಯವಾಗಿನೂ ಹೇಳಿದಾರ ಅವ್ರು ಎರಡೂ ಪಕ್ಷದವ್ರು ಅಂತ ನಾವು ಫಸ್ಟ್ ವಾಗಿ ಹೇಳಕತ್ತೇವೆ ಮಾಡಿದ್ರೆ ಅವ್ರು ಮಾಡ್ಬೇಕು ಮಾಡ್ಲಿಕ್ಕೆ ಇವ್ರು ಮಾಡ್ಬೇಕು ಎರಡೂ ಪಕ್ಷದವ್ರು ಪಕ್ಷದವ್ರು ಮಾಡ್ಲಿಕ್ಕತ್ತಾರ ಎರಡೂ ಪಕ್ಷದವ್ರು ಮಾಡ್ಲಿಕ್ಕತ್ತಾರ ಎರಡೂ ಪಕ್ಷದವ್ರು ಮಾಡ್ಲಿಕ್ಕತ್ತಾರ ಇಡೀ ಮಾಡಿದ್ದಾರೆ ಕೆಲವಷ್ಟು ಕಡೆಗೆ
ಆಮೇಲೆ ದುಡ್ಡು ಹಂಚೋದು ಹೆಂಗ್ ರೇಡಿಯೋ ಮಾಡಕ್ ಸಾಧ್ಯತೆ ಹಂಚೋಂಗ್ ಹೆಂಗ್ ಕೊಡ್ತಾರ ಆದ್ರ ಮಾತುಕತೆ ಮೂಲಕ ಕರೆದು ನೀವು